ಇವತ್ತು ರಾಜರಾಜೇಶ್ವರಿ ನಗರದ ಕ್ಷೇತ್ರಕ್ಕೆ ನಮ್ಮ ಬಿ ಜೆ ಪಿ ಸರ್ಕಾರ ನೀಡಿದ್ದಂಥ ಅನುದಾನವನ್ನು ಇವತ್ತು ಏನು ಶಾಸಕರಾಗಿರ್ತಕ್ಕಂಥ ಮುನಿರತ್ನಂ ಅವರು ಅನೇಕ ಕಾರ್ಯಕ್ರಮಗಳನ್ನು ಕ್ಷೇತ್ರದಲ್ಲೇ ಹಮ್ಮಿಕೊಂಡಿದ್ದರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದ್ರು ಇದನ್ನು ಸಹಿಸಲಾರದೆ ಇಚ್ಚಿ ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಹಣವನ್ನು ದುರುಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾವು ಕೂಡ ನಾಲ್ಕು ವರ್ಷ ಸರ್ಕಾರ ಮಾಡಿದ್ವಿ ಯಾವತ್ತೂ ಕೂಡ ಹಿಂದಿನ ಸರ್ಕಾರ ಬಿಡುಗಡೆ ಮಾಡಿದ ಹಣವನ್ನು ನಾವು ವಾಪಸ್ ಪಡೆಯೋದಾಗಲಿ ಅಥವಾ ಆ ಕಾರ್ಯಕ್ರಮವನ್ನು ಬೇರೆ ರೀತಿಯ ಪರಿವರ್ತನೆ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಎಂದೂ ಮಾಡಿಲ್ಲ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಹತ್ತಿಕ್ಕುವ ಅವರನ್ನು ಸೆಳೆಯುವ ಕಾರ್ಯವನ್ನು ಮಾಡ್ತಿದ್ದಾರೆ ಈ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ನಮ್ಮ ಶಾಸಕರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಈಗಾಗಲೇ ನೀವು ನೋಡಿದ್ದೀರಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿಯನ್ನು ಮಾಡಬೇಕೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕೇ ಹೊರತು ಆದರೆ ಶಾಸಕರ ನಿಧಿಯನ್ನು ಅಥವಾ ಅವರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಪಡೆದು ಬೆಂಗಳೂರಿನ ಅಭಿವೃದ್ಧಿಯ ಕುಂಠಿತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗತ್ತೆ ವಿಶೇಷವಾಗಿ ಅದರಲ್ಲೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಅಲ್ಲಿನ ಎಂ ಪಿ ಆಗಿದ್ದಾರೆ ಅವರು ಕೂಡ ಯೋಚನೆ ಮಾಡಬೇಕಾಗಿತ್ತು ಇದು ಅಭಿವೃದ್ಧಿಯ ಕೆಲಸ ನಾನು ಕೂಡ ಅಲ್ಲಿ ಪಾರ್ಲಿಮೆಂಟ್ ಸದಸ್ಯನಿದ್ದೇನೆ ನಾನು ಕೂಡ ಕೈ ಜೋಡಿಸಬೇಕು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂತದ್ದನ್ನು ಮಾಡೋದನ್ನು ಬಿಟ್ಟು ಅಣ್ಣ ಮಂತ್ರಿಗಳಾಗಿದ್ದಾರೆ ಇವರು ಸದಸ್ಯರಾಗಿದ್ದು ಇವತ್ತು ಅಲ್ಲಿ ಆಗ್ತಾಯಿರ್ತಕ್ಕಂಥ ಇದನ್ನೆಲ್ಲನೂ ಕೂಡ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ಅಭಿವೃದ್ಧಿಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಸರಿಯಲ್ಲ ನಾನು ಅವರಲ್ಲಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೆ ಈ ಹಣವನ್ನು ವಾಪಸ್ ತೆಗಿಬಾರ್ದು ಕ್ಷೇತ್ರದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಇದರಿಂದ ಅರ್ಥ ಆಗ್ತದೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಬಿ ಜೆ ಪಿ ಮುಖಂಡರುಗಳನ್ನು ಶಾಸಕರನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ತೊಂದರೆ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಇದರಿಂದ ನಮಗೆ ಅರ್ಥ ಆಗ್ತದೆ ಇದನ್ನು ಪತ್ರಿಕಾ ಮಿತ್ರರು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಈಗ ಮಾನ್ಯ ಮುನಿರತ್ನಂ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದಾರೆ ಅಂತೇಳಿ ಈಗಾಗಲೇ ಕೇಳ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಾ ಅಭಿವೃದ್ಧಿಯ ಪರವಾಗಿ ಮತ್ತು ಕ್ಷೇತ್ರದ ಜನರ ಪರವಾಗಿ ನಾನು ಅವರ ಅವರ ಪಾದಗಳನ್ನು ಕೂಡ ಇಡ್ಕೊಳ್ತೇನೆ ಅಂತೇಳಿ ಮಾತಾಡ್ತಿದ್ದಾರೆ ಇದು ಅಭಿವೃದ್ಧಿಯ ಪರ ಮತ್ತು ಆ ಕ್ಷೇತ್ರದ ಜನರ ಪರವಾಗಿ ಈ ರೀತಿಯ ಒಂದು ಮಾತನ್ನು ಅವರು ಹೇಳ್ತಾರೆ ಅಂದರೆ ಎಷ್ಟು ನೋವಾಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಈ ಸರ್ಕಾರ ಬಿ ಜೆ ಪಿ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮೊದಲು ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಬಾರ್ದು ಈ ರೀತಿ ತೊಂದರೆ ಕೊಡಬಾರ್ದು ಅಂಥೇಳಿ ನಾವು ಮನವಿ ಮಾಡ್ತೇವೆ ಈ ಮನವಿಯನ್ನು ಅವರು ತಿರಸ್ಕರಿಸಿದ್ದೇ ಆದರೆ ಇಡೀ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಈ ಸರ್ಕಾರ ಎದುರಿಸ್ಬೇಕಾಗ್ತದೆ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತೇನೆ